ಬೀದರ್ ಪಟ್ಟಣದಲ್ಲಿ ಆರೋಗ್ಯ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಮನವಿ ಸಣ್ಣಪುಟ್ಟ ವ್ಯಾಪಾರ ಮಾಡುವವರಿಗೆ ಸರ್ಕಾರದ ಅನುದಾನದಲ್ಲಿ ವಿವಿಧ ಯೋಜನೆಗಳನ್ನ ಮಂಜೂರು ಮಾಡಿಕೊಡಬೇಕು ಲಾಕ್ಡೌನ್ನಿಂದ ಬೇಡಿಕೆ ಕುಸಿದ ಹೆಗ್ಗೋಡಿನ ಚರಕ ಕೈಮಗ್ಗ ಸಂಗೊಳ್ಳಿ ರಾಯಣ್ಣನ ಧ್ವಜಕಂಬ ಮತ್ತು ಧ್ವಜವನ್ನ ಅವಮಾನ ಮಾಡಿದ ಘಟನೆ ನಾಡಿನ ಗುರುಗಳಿಗೆ ಕಾವೇರಿ ವಾಹಿನಿಯ ಮೂಲಕ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನೆನೆ ಒಂದು ಬಡರೋಗಿ ಆಸ್ಪತ್ರೆಗೆ ದಾಖಲಾತಿಯಾದರೂ ಆ ರೋಗಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇಂದು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ವಿವಿಧ ಪರ ಸಂಘಟನೆಯ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಸುಬ್ಬಣ್ಣ ಕರಕಹಳ್ಳಿ ಮಾತನಾಡಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ವೈದ್ಯಾಧಿಕಾರಿಗಳಿಗೆ ಬೇಗನೆ ವರ್ಗಾವಣೆ ಮಾಡಬೇಕೆಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸರಿಪಡಿಸಬೇಕೆಂದು ರೋಗಿಗಳಿಗೆ ನಿರ್ಲಕ್ಷ್ಯ ಮಾಡುವವರ ಆರೋಗ್ಯ ಅಧಿಕಾರಿಗಳಿಗೆ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಎಂಟು ದಿವಸ ಒಳಗಾಗಿ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರು ಆಸ್ಪತ್ರೆಯಲ್ಲಿ ಸರಿಯಾಗಿ ರೋಗಿಗಳಿಗೆ ಚಿಕಿತ್ಸೆ ಸರಿಪಡಿಸಬೇಕು ಎಂದು ತಿಳಿಸಿದರು ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಅಧ್ಯಕ್ಷ ಶಿಂದೆ ಮಾತನಾಡಿ ಆಸ್ಪತ್ರೆಯಲ್ಲಿ ಹಳ್ಳಿ ಜನರಿಗೆ ಇಲ್ಲಿ ಯಾವುದೇ ರೀತಿಯ ಒಳ್ಳೆಯ ಚಿಕಿತ್ಸೆ ಸಿಗುವುದಿಲ್ಲ ಹಾಗೂ ಆಸ್ಪತ್ರೆಯಲ್ಲಿ ತಾರತಮ್ಯ ಮಾಡುತ್ತಾರೆ ವೈದ್ಯಾಧಿಕಾರಿಗಳು ಎಂದು ಹೇಳಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಗೆ ಹಾಜರಾತಿ ಹಾಕಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಮೇಲೆ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆಗೆ ಜಿಲ್ಲಾ ವೈದ್ಯಕೀಯ ವೈದ್ಯಾಧಿಕಾರಿಗಳಿಗೆ ಮತ್ತು ಬ್ರಿಮ್ಸ್ ಆಡಳಿತಾಧಿಕಾರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು ಕ್ರಮ ಜರುಗಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಹಾಗೂ ಆಸ್ಪತ್ರೆಯ ಶಾಸ್ತ್ರ ಚಿಕಿತ್ಸಕರಿಗೆ ಜಿಲ್ಲಾ ವೈದ್ಯಕೀಯ ಅಧೀಕ್ಷಕರಿಗೆ ಮತ್ತು ಮೀನ್ಸ್ ನಿರ್ದೇಶಕರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಮಾಡಲು ಒತ್ತಾಯಿಸಿ ಮನವಿ ಪತ್ರ ಈ ಮೇಲಿನ ವಿಷಯಕ್ಕೆ ಮೂಲಕ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಟಿಪ್ಪು ಕ್ರಾಂತಿಸೇನೆ ಕರ್ನಾಟಕ ರವರ ಸಂಯೋಗದಲ್ಲಿ ಸುಮಾರು ವರ್ಷಗಳಿಂದ ರಸ್ತೆಯ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನ ಸಾಗಿಸುವ ಕುಟುಂಬಕ್ಕೆ ಸರ್ಕಾರದ ಅನುದಾನದಲ್ಲಿ ವಿವಿಧ ಯೋಜನೆಗಳನ್ನು ಮಂಜೂರು ಮಾಡಿಕೊಡಬೇಕೆಂದು ಬಿಎಸ್ಪಿ ತಾಲೂಕು ಪಂಚಾಯಿತಿ ಸದಸ್ಯ ಲಕ್ಕಪ್ಪ ಬಡಿಗೇರ ಮೈಬೂಬಾ ನಾಯ್ಕುಡಿ ರವರ ನಾಯಕತ್ವದಲ್ಲಿ ರಸ್ತೆಗಿಳಿದು ಹೋರಾಟ ಮಾಡುತ್ತಾ ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಾಯಿಯಂತೆ ನಾಯಿಯಂತೆ ಗುಲಾಮನಾಗಿ ನೂರು ವರ್ಷ ಬಾಳೋದಕ್ಕಿಂತ ನಾಯಿಯಂತೆ ವರ್ಷ ಬಾಳೋದಕ್ಕಿಂತ ಹುಲಿಯಾಗಿ ಒಂದೇ ದಿನ ಬಾಳು ಅಂತ ಮಾತ್ರ ಹೇಳುವಂತ ಈ ಭಾರತದ ಬ್ರಿಟಿಷರ ಗಂಡ ಭಾರತ ರತ್ನ ಟಿಪ್ಪು ಸುಲ್ತಾನ್ ಅವರ ಮನೆ ಸುಮ್ಮನಿದ್ದರೆ ಸುಮ್ಮನಿದ್ರೆ ಸ್ವರ್ಗ ತಪ್ಪದು ಸಿಡಿದಿದ್ರೆ ಧೈರ್ಯ ಬರುವಂತ ಮಾತು ಈ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಿಳಿಸಿ ಇಂದು ಕಲಕೇರಿ ಗ್ರಾಮದಲ್ಲಿ ಕೆ ಟಾಸಿ ಬಸ್ ಸ್ಟ್ಯಾಂಡ್ ಆಯ್ತಾ ಬಸ್ ಸ್ಟ್ಯಾಂಡ್ ಮುಂದೆ ಇರ್ತಕ್ಕಂತ ಅಂಗಡಿಗಳು ತೆರೆಯೋಸ್ಬೇಕು ಅಂತ ಮಾನ್ಯ ಕೆಎಸ್ಆರ್ ಡಿ ಸಿ ಡಿ ಸಿ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನ ಚರಕ ಕೈಮಗ್ಗದ ಉದ್ಯಮ ಮುಚ್ಚುವ ಸ್ಥಿತಿ ತಲುಪಿದೆ ಹೌದು ನೇಯಿಗೆ ಸ್ಥಗಿತಗೊಂಡಿರುವುದರಿಂದ ಕಾರ್ಮಿಕರು ಉದ್ಯೋಗವಿಲ್ಲದೆ ಧರಣಿ ನಡೆಸುತ್ತಿದ್ದ ಸ್ಥಳಕ್ಕೆ ನಿನ್ನೆ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ಹೆಚ್ ಹಾಲಪ್ಪನವರು ಭೇಟಿ ನೀಡಿ ಪ್ರತಿಭಟನೆ ನಿರತರ ಅಹವಾಲುಗಳನ್ನ ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಹಾಗೂ ಮುಂಬರುವ ಅಧಿವೇಶನದಲ್ಲಿ ಸಮಸ್ಯೆಯ ಬಗ್ಗೆ ಚರ್ಚಿಸುವ ಭರವಸೆ ನೀಡಿ ಚರಕ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಟಿಡಿ ರವರು ಬಿಟಿ ರವೀಂದ್ರ ಗಿರೀಶ್ ಗುಳ್ಳಳ್ಳಿ ಶಿವಾನಂದ ಶೆಟ್ಟಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಂಧನಾಳ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಧ್ವಜಕಂಬ ಮತ್ತು ಧ್ವಜವನ್ನ ಅವಮಾನ ಮಾಡಿದ ಘಟನೆ ನಡೆದಿದ್ದು ತಕ್ಷಣ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಸಂಗೊಳ್ಳಿ ರಾಯಣ್ಣ ಹೋರಾಟ ಸಮಿತಿ ಕರ್ನಾಟಕ ಕುರುಬರ ಹೋರಾಟ ಸಮಿತಿ ಹಾಗೂ ಹಾಲುಮತ ಮಹಾಸಭಾ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಎಂಎಚ್ ಪಟೇಲ್ ಹಾಗೂ ದೇವರ ಹಿಪ್ಪರಗಿ ಪಿಎಸ್ಐ ರವಿ ಎಡಣ್ಣನವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು ಪ್ರತಿಭಟನೆ ನಡೆಸಿದ ಬಳಿಕ ಪ್ರತಿಭಟನಾಕಾರರ ಮನವೊಲಿಸಿ ಅವರ ಸ್ಥಳದಲ್ಲಿ ಮನವಿ ಸ್ವೀಕರಿಸಿದರು ನಂತರ ಶ್ರೀಶೈಲಾ ಕವಳಗಿ ಅವರು ಮಾತನಾಡಿ ಕಿಡಿಗೇಡಿಗಳಿಗೆ ತಕ್ಷಣ ಬಂಧಿಸದೆ ಹೋದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಅಷ್ಟೇ ಅಲ್ಲದೆ ಹೀನ ಕೃತ್ಯ ಮಾಡಿದ ಕಿಡಿಗೇಡಿಗಳನ್ನ ಘೋರ ಶಿಕ್ಷೆ ವಿಧಿಸಬೇಕೆಂದು ಹೇಳಿದರು ಈ ಪ್ರತಿಭಟನೆಯಲ್ಲಿ ದತ್ತಾತ್ರೇಯ ಎಡಗಿ ಹನುಮಂತ ಕಾಳೆ ಪರಶುರಾಮ ಬಿಸನಾಳ ಶರಣಪ್ಪ ಹಿರೇಕುರುಬರ ವಿಟ್ಟಳಹಳ್ಳಿ ಸೇರಿದಂತೆ ರಾಯಣ್ಣನ ಅಭಿಮಾನಿಗಳು ಭಾಗವಹಿಸಿದ್ದರು ರಾಯಣ್ಣನವರಿಗೆ ವ್ಯವಹಾರ ಮಾಡಿದಾಗ ನಮ್ಮ ಹಾಲ್ ಮೊದಲ ಸಮಾಜ ಅಷ್ಟೇ ಹೋರಾಟ ಮಾಡ್ಕೋಬೇಕು ಚೆನ್ನ ಮಗ ಮಾಡಿದಾಗ ಎಂದ್ರೆ ಲಿಂಗಾಯ ಸಮಾಜ ಅಷ್ಟೇ ಹೋರಾಟ ಮಾಡ್ಕೋಬೇಕಪ್ಪ ಅಂತಂದ್ರೆ ರಾಷ್ಟ್ರ ನಾಯಕರಿಗೆ ನಾವೆಲ್ಲರೂ ಈ ಸದ್ಯ ಬುದ್ಧಿಜೀವಿಗಳ ಕುಂತ ನಾವು ಅವಮಾನ ಮಾಡ್ತಾ ಇದ್ದೀವಿ ಈಗ ಈ ತರ ಇದೇ ತರ ಮಾಡ್ಕೊತ ಹೋಗಬೇಕ ಆಗದೆ ಆಗದೆ ಹೋದ್ರೆ ನಮ್ಮ ಭಾರತ ದೇಶ ಒಂದು ಪಾಕಿಸ್ತಾನ ಆಗ್ಲಕ್ಕೆ ಹಿಂದೆ ಸರಿಯಾಗಿಲ್ಲ ಅಂತ ನಮ್ಗೆ ಅನ್ಸಲಿ ಗೊತ್ತಲ್ಲ ಆಗಬಾರ್ದು ಹಿಂತ ನಮ್ಮಲ್ಲಿ ಜಾತಿ ಕಲಭೆ ಬರಬಾರ್ದು ನಾವೆಲ್ಲರೂ ಒಂದೇ ಅನ್ನೋಂಥ ಮನೋಭಾವ ಬರಬೇಕು ಎಲ್ಲಾ ರಾಷ್ಟ್ರ ನಾಯಕರಿಗೆ ನಾಯಿತ್ವಾದ ಹಕ್ಕನ್ನು ಕೊಡಬೇಕು ತಾರತಮ್ಯಗಳು ಆಗ್ತಾ ಇದಾವೆ ಸಮಾಜದವ್ರಿಗೆ ನಾವು ತಾರತಮ್ಯ ಮಾಡ್ತಾ ಇದ್ರಿ ಯಾಕೆ ಬೆಳಗ್ಗೆ ನಾವು ಏಳು ಗಂಟೆಯಿಂದ ಬಂದು ನಾವು ಕಾಯ್ತಾ ಇದೀವಿ ರಾಯಣ್ಣ ಅಪಮಾನ ಆಗಿದೆ ರಾಯಣ್ಣವ್ರಿಗೆ ಅಪಮಾನ ಆಗಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ನಾವು ಫೋನ್ ಕಾಲ್ದಿಂದ ಹೇಳ್ತಾ ಇದ್ದೀವಿ ಯಾಕೆ ಯಾವ ಡಿಪಾರ್ಟ್ಮೆಂಟ್ ಬಂದ ಕೈ ಹಿಡಿದು ನಡೆಸುವವರೆಲ್ಲ ಗುರುಗಳು ಸನ್ಮಾರ್ಗದಲ್ಲಿ ನಡೆಸಲು ಉತ್ತಮ ಭವಿಷ್ಯಕ್ಕೆ ದಾರಿದೀಪ ಶಿಕ್ಷಕರು ವಿದ್ಯಾಭ್ಯಾಸದಿಂದ ಹಿಡಿದು ಒಳ್ಳೆಯ ನಡತೆಯವರೆಗೆ ಎಲ್ಲವನ್ನೂ ಶಿಕ್ಷಕರು ಮಕ್ಕಳಿಗೆ ಕಲಿಸುತ್ತಾರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಶಿಕ್ಷಕರೆಂದರೆ ಪಂಚಪ್ರಾಣ ಶಿಕ್ಷಕರು ಹೇಳಿದ್ದೇ ವೇದವಾಕ್ಯ ಶಿಕ್ಷಕರ ಮಾತಿಗೆ ಮಕ್ಕಳು ತಪ್ಪುವುದಿಲ್ಲ ಸೆಪ್ಟೆಂಬರ್ ಐದು ಅಂದರೆ ಇಂದು ಶಿಕ್ಷಕರ ದಿನ ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥಕವಾಗಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನ ಆಚರಿಸಲಾಗುತ್ತದೆ